ಜ್ಯುವೆಲರಿ ಶಾಪ್ ನಾಟ್ ಬ್ಯಾಡ್ ಸಾರಿ ಹೇಳಬೇಕು ಅಂತ ಇಲ್ಲಿವರೆಗೂ ಕರ್ಕೊ ಬಂದಿದ್ಯಾ ಪರವಾಗಿಲ್ವೇ ಫ್ಯಾನ್ಸಿ ಥಾಟ್ಸ್ ಶ್ರೇಷ್ಠ ನಿಮಗೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸಾ ಇನ್ನೇನಿರುತ್ತೆ ಅದೇ ಬಳೆ ನೆಕ್ಲೆಸ್ ಬ್ರೇಸ್ಲೆಟ್ ಕೊಟ್ಟು ಸಮಾಧಾನ ಮಾಡಕ್ಕೆ ಬರ್ತ್ಯಾ ಈ ಬಳೆ ಗಿಳೆಗೆಲ್ಲ ಬಗ್ಗೋಳಲ್ಲ ಈ ಶ್ರೇಷ್ಠ ತಿಳ್ಕೊ ಬಾ ಇದು ಲೇಟೆಸ್ಟ್ ಡಿಸೈನ್ಸ್ ತಾಳಿಗಳು ದೇವ್ರೆ ಇವತ್ತಂತೂ ನನಗೆ ನಿನ್ನ ಕೈ ಎತ್ತಿ ಮುಗದಷ್ಟು ಮುಗದಷ್ಟು ಸಾಲ್ತಿಲ್ವೇನೋ ಅಂತ ಅನಿಸ್ತಾ ಇದೆ ಮತ್ತೆ ನಿನ್ನ ಮುಂದೆ ಬಂದು ನಿಂತು ನಿನ್ನ ಕೈ ಮುಗಿಬೇಕು ಅಂತ ಅನಿಸ್ತಾ ಇದೆ ಇವತ್ತು ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಇವತ್ತಂತೂ ನನ್ನ ಯಜಮಾನರು ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ನನಗೆ ನನಗೆ ನಾನು ಮತ್ತೆ ಹುಟ್ಟು ಬಂದಿದ್ದೀನೇನೋ ಅಂತ ಅನಿಸ್ತಾ ಇದೆ ಈಗಲೂ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತ ಅಂತಿದೆ ತುಂಬಾನೇ ಖುಷಿಯಾಗಿದೆ ದೇವರೇ ಕೊನೆಗೂ ನಿನಗೆ ನಾನು ಪ್ರಾರ್ಥನೆ ಕೇಳಿಸ್ಬಿಡ್ತಲ್ಲ ದೇವರೇ ಇವತ್ತು ಅತ್ತೆ ಮಾವ ಮಕ್ಕಳ ಮುಖದಲ್ಲಿ ಖುಷಿನೋ ಖುಷಿ ಎಷ್ಟು ಖುಷಿಯಾಗಿದ್ರು ಅದಕ್ಕೆಲ್ಲ ನಿನಗೆ ಥ್ಯಾಂಕ್ಸ್ ಹೇಳಬೇಕು ದೇವ್ರೆ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು ದೇವ್ರೆ ಹಾಗೆ ಈ ತಾಳಿ ಕಟ್ಟದವರು ಯಾವಾಗಲೂ ಖುಷಿ ಖುಷಿಯಾಗಿರೋ ಥರ ನೋಡ್ಕೊಳ್ಳಪ್ಪ ಥ್ಯಾಂಕ್ಸ್ ದೇವ್ರೆ ತುಂಬಾನೇ ಥ್ಯಾಂಕ್ಸ್ ಶ್ರೇಷ್ಠ ಶ್ರೇಷ್ಠ ಏನಾಯ್ತು ನಿನಗೆ ತಂದೆ ಮಾತಾಡಿಸ್ಬಿಡ ನೀನು ಅಲ್ಲ ತಾಳಿ ತೋರಿಸಿದಕ್ಕೆ ಯಾಕೆ ಈ ತರ ಹೊರಗಡೆ ಬಂದೆ ಹನಿ ತಾಳಿ ಚೂಸ್ ಮಾಡ್ಬಾ ಹನಿ ತಂದೆ ನಾನು ಮೊದಲೇ ಹೇಳ್ತಾ ಇದೀನಿ ನನ್ನ ಜೊತೆ ತಮಾಷೆ ಮಾಡ್ಬಿಡ ನೀನು ಮತ್ತೆ ಮತ್ತೆ ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ಬಿಡ ನೀನು ಹನಿ ನನಗೆ ಅರ್ಥ ಆಗ್ತಿಲ್ಲ ತಾಳಿ ತಗೊಳ್ಳೋದಕ್ಕೂ ಎಮೋಷನ್ಸ್ ಜೊತೆ ಆಟ ಆಡೋದಕ್ಕೂ ಏನ್ ಸಂಬಂಧ ಅಲ್ಲ ಹನಿ ನಾನು ಪ್ರೀತಿ ಮಾಡೋ ಹುಡುಗಿ ಎಮೋಷನ್ಸ್ ಜೊತೆ ನಾನು ಯಾಕೆ ಆಟ ಆಡ್ಲಿ ಯು ಸಿಲ್ಲಿ ತಂಡಂ ನಾನು ಎಷ್ಟೋ ವಿಷಯದಲ್ಲಿ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಮಾಡರ್ನ್ ಇರಬಹುದು ಆದ್ರೆ ಇಂಥ ವಿಷಯದಲ್ಲಿ ನಾನು ತುಂಬಾ ಸೂಕ್ಷ್ಮ ಇದ್ದೀನಿ ಪ್ಲೀಸ್ ಹರ್ಟ್ ಮಾಡಬೇಡ ಹನಿ ನೀನು ಏನು ಮಾತಾಡ್ತಿದ್ಯಾ ನನಗೆ ಒಂದು ಅರ್ಥ ಆಗ್ತಿಲ್ಲ ನಿನ್ನ ತಲೆಯಲ್ಲಿ ಏನು ನಡೀತಿದೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡು ಬಾಗಿ ತಾಳಿ ಚೂಸ್ ಮಾಡಕ್ಕೆ ನನ್ನ ಯಾಕೆ ಕರ್ಕೊ ಬಂದೆ ನನ್ನ ಈ ತರ ಹರ್ಟ್ ಮಾಡಿದ್ರೆ ನಿನಗೆ ಏನು ಸಿಗುತ್ತೆ ಅಲ್ಲ ಶ್ರೇಷ್ಠ ನೀನು ಈ ತರ ಯೋಚನೆ ಮಾಡೋದಕ್ಕಾದ್ರೂ ಹೇಗೆ ಸಾಧ್ಯ ಬಾಗಿ ಹೆಂಗೆ ತಾಳಿನ ಹೌದು ಸಿಲಿ ಹನಿ ನಾನು ಯಾಕೆ ಆ ಥರ ದಡ್ಡತನ ಮಾಡಲಿ ಅಂದ್ರೆ ಈ ತಾಳಿ ನಿಂಗೆ ಹನಿ ನಾನು ಆ ತಾಳಿ ಸೆಲೆಕ್ಟ್ ಮಾಡ್ತಿರೋದು ನಿನಗೇನೆ ದ ಗ್ರೇಟ್ ಮಿಸ್ ಶ್ರೇಷ್ಠಂಗೋಸ್ಕರ ಬಾಗಿ ಹೆಂಗಲ್ಲ ನಿಜವಾಗ್ಲು ಏ ಶ್ರೇಷ್ಠ ನೀನು ಒಳ್ಳೆ ಬಾ ನೋಡು ಶ್ರೇಷ್ಠ ನಿನಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನು ತಗೋ
ನೋಡಿ ನಮಗೇನ್ ಆಗಬೇಕಾಗಿಲ್ಲ ಹೊರಟಾಗಿ ನಿಂದ ಅಪ್ಪ ನಾನು ನಿಮ್ಮ ಮನೆ ಜಾಗ ಕೇಳ್ಕೊಂಡು ಬಂದಿಲ್ಲ ಆಶೀರ್ವಾದ ಕೇಳ್ಕೊಂಡು ಬಂದಿದ್ದೀನಿ ಆಶೀರ್ವಾದ ಮಾಡಿ ನಿಂತ್ಕೊಳ್ಳೆ ಆಶೀರ್ವಾದ ಅಂತ ಆಶೀರ್ವಾದ ನಿನ್ನಂತ ಮಗಳು ನನಗೆ ಹುಟ್ಟೇ ಇಲ್ಲ ಅನ್ಕೊಂತೀನಿ ಮೊದಲು ತೊಳೆ ಇಲ್ಲಿಂದ ಅಪ್ಪ ಒಂದು ನಿಮಿಷ ಬಾಗಲ ತೆಗೀರಿ ಅರ್ಶನ ಕುಂಕುಮ ಆದ್ರೂ ಕೊಟ್ಬಿಡ್ತೀನಿ ಏಯ್ ಇವಳಿಗೆ ಅದು ಬೇರೆ ಕೇಳು ಸುಮ್ಮನೆ ಇರೆ ನಾನು ಇಲ್ಲಿ ಬರಲೇಬಾರ್ದಿತ್ತು ಏನೋ ಅಪ್ಪ ಅಮ್ಮ ಅಂತ ಪ್ರೀತಿಯಿಂದ ಬಂದ್ರೆ ಇವ್ರು ನೋಡಿದ್ರೆ ಹೀಗೆ ಮಾಡ್ತಾರೆ ನೀವೇನಂದ್ರೂ ಸರಿಯಪ್ಪ ನಾನು ಇವನ ಜೊತೆ ಮದುವೆ ಆಗಿದ್ದೀನಿ ಇವನ ಜೊತೆನೆ ಸಂಸಾರ ಮಾಡ್ತೀನಿ ಅದನ್ನ ಹೇಗೆ ತಡೀತೀರೋ ನಾನು ನೋಡ್ತೀನಿ ಇನ್ನೊಂದು ನಿಮಿಷ ಇಲ್ಲೇ ಇದ್ರೆ ಕೊಚ್ಚಿ ಹಾಕ್ಬಿಡ್ತೀನಿ ಹೋಗೆ ಮೊದಲು ನಾನು ನಿಮಗೆ ಹೆದರಲ್ಲ ಅಪ್ಪ ನಾನು ಇವನ ಜೊತೆನೆ ಸಂಸಾರ ಮಾಡೋದು ನನ್ನ ಯಾರು ಏನು ಮಾಡಕಾಗಲ್ಲ ನನ್ನ ತಡೆಯಕಾಗಲ್ಲ ನನಗೆ ಹೇಗೆ ಬೇಕೋ ಹಾಗೆ ಬದುಕೋದಪ್ಪ ಇದು ನನ್ನ ಲೈಫ್ ನಾನು ಏನು ಕೆಲಸ ಮಾಡಬೇಕು ನಾನು ಯಾರನ್ನ ಪ್ರೀತಿಸಬೇಕು ಯಾರನ್ನ ಕಟ್ಕೋಬೇಕು ಅದು ನನ್ನ ಇಷ್ಟ ನನ್ನ ತಾಂಡವನ ಮದುವೆ ಆಗಿದ್ದೀನಿ ನಾನು ಅವನ ಜೊತೆನೆ ಸಂಸಾರ ಮಾಡ್ತೀನಿ ನಿಮ್ಮ ಕೈ ಏನು ಮಾಡಕಾಗಲ್ಲ ಶ್ರೇಷ್ಠ ಏನಾಯ್ತು ನಿಮಗೆ ಅದು ಏನ್ ಕನಸಾ ನಿನ್ನ ಫ್ಯಾಮಿಲಿ ಜೊತೆ ಹೇಗೆ ಫೈಟ್ ಮಾಡಬೇಕು ಅಂತ ರೆಡಿ ಆಗ್ತಿದ್ಯಾ ಅದು ಸಾರಿ ಯಾಕಮ್ಮ ಬರಿ ಕನಸು ಕಾಣ್ತಾ ಇರ್ತೀಯೋ ಇಲ್ಲ ತಾಳಿ ಕಟ್ಟಿಸ್ಕೊತೀಯೋ ಅದಕ್ಕೆ ಹೇಳಿದ್ದು ಮನೆಯವ್ರ ಜೊತೆ ಇದ್ರೆ ಒಳ್ಳೇದು ಅಂತ ಇಲ್ಲ ಅಂದ್ರೆ ಹೀಗೆ ತಾಳಿ ಕಟ್ಟೆ ಸಮಯದಲ್ಲಿ ಅವರ ಜೊತೆ ಜಗಳ ಆಡ ಕನಸು ಕಾಣ್ತೀಯ ನನಗೆ ಯಾರು ಬೇಕಾಗಿಲ್ಲ ಜಿಮ್ ಕೈ ತಾಳಿ ಕಟ್ಟಿಸ್ಕೊಳ್ಳೋದಷ್ಟೇ ನನಗೆ ಮುಖ್ಯ ಮಹಾಲಕ್ಷ್ಮಿ ನಮೋಸ್ತುತೆ ಎಲ್ಲಿ ಗುಂಡಣ್ಣ ತನ್ವಿ ಅವರು ಆಮೇಲೆ ತಿಂತೀನಿ ಅಂದ್ರು ಮಾವ ಬರ್ಕೋತಾ ಇದ್ದಾರೆ ಅವರು ಅದ್ಭುತ ಭಾಗ್ಯ ಚಪಾತಿ ಸಾಗು ಸೂಪರ್ ಆಗಿದೆ ಒಂದಾಗಿ ಭಾಗ್ಯ ಇನ್ಮೇಲೆ ನಿನ್ನ ಓದು ಶುರುವಾಗುತ್ತೆ ಕರ್ನಾಟಕ ಓಪನ್ ಸ್ಕೂಲ್ ಬಗ್ಗೆ ನಾನು ರಾಜ ಹತ್ರ ಮಾತಾಡ್ತೀನಿ ಇನ್ಮೇಲೆ ನೀನು ಓದೋದಕ್ಕೂ ಸಮಯ ಹಂಚ್ಕೊಳ್ಬೇಕಮ್ಮ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಈ ಚಟ್ನಿ ಪುಡಿ ಸಾಂಬಾರ್ ಪುಡಿ ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜು ಇದನ್ನೆಲ್ಲ ಅಡ್ವಾನ್ಸ್ ಆಗಿ ಮೊದಲೇ ಮಾಡಿಟ್ಕೊಂಡು ಬಿಡು ಹಾಗೆ ಮಾಡಿದ್ರೆ ನಿನ್ನ ಮಧ್ಯಾಹ್ನದ ಅಡಿಗೆ ಸುಲಭ ಆಗುತ್ತೆ ನಿನಗೆ ಓದಿಗೂ ಸಮಯ ಸಿಗುತ್ತೆ ಅಲ್ವಾ ಏನಿದು ಮಾವ ಸೊಸೆ ಕತೆ ಚೆನ್ನಾಗಿದೆ ಪುಡಿ ಅಂತೆ ಸಡಿ ಅಂತೆ ಗೊಜ್ಜಂತೆ ಇದೆಲ್ಲ ಆಗಲ್ಲ ರೀ ಯಾಕೆ ಯಾಕೆ ಅಂದ್ರೆ ಅಯ್ಯೋ ಇವಳು ಓದಕ್ಕೆ ಶುರು ಮಾಡ್ತಾಳೆ ಅಂತ ನಾವು ಪುಡಿ ಸಡಿ ತಿನ್ಕೊಂಡು ಉಪ್ಪಿನಕಾಯಿ ನೆಕ್ಕೊಂಡು ಬದುಕಬೇಕೇನ್ರಿ ಅವೆಲ್ಲ ಆಗೋದಿಲ್ಲ ದಿನಾಗ್ಲೂ ಅಡಿಗೆ ಫ್ರೆಶ್ ಆಗಿ ಆಗ್ಬೇಕು ಇವಳು ಬೆಳಗಾಗತ್ಲು ನಂಜಪ್ಪನ ಗಾಡಿಲಿ ನುಗ್ಗೆಕಾಯಿ ಟೊಮ್ಯಾಟೊ ಆಲೂಗಡ್ಡೆ ತರಕಾರಿ ಎಲ್ಲ ತಗೋಬೇಕು ಫ್ರೆಶ್ ಆಗಿ ಬೇಯಿಸ್ಬೇಕು ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಹಾಕ್ಬೇಕು ಅದೇ ಪದ್ಧತಿ ಅದೇ ಸಂಸ್ಕೃತಿ ಅದು ಬಿಟ್ಟು ಪುಡಿ ಕಳಸದಂತೆ ಗೊಜ್ಜು ಕಳಸದಂತೆ ಅದಕ್ಕೆ ನನ್ನ ಸೊಸೆನ್ ಕರ್ಕೊಂಡ್ ಬಂದಿರೋದು ನಿಂದ ಒಳ್ಳೆ ಕಥೆ ಆಯ್ತಲ್ಲ ಕುಸುಮ ನಿನ್ ಸೊಸೆ ಓದ್ಲೂಬೇಕು ಫ್ರೆಶ್ ಆಗಿ ಅಡಿಗೆ ಮಾಡಿ ಹಾಕ್ಲೂಬೇಕು ಪಾಪ ಮಗು ಎಲ್ಲ ಫ್ರೆಶ್ ಆಗಿ ಮಾಡ್ತಾ ಕೂತ್ರೆ ಓದೋದು ಯಾವಾಗ ಅವೆಲ್ಲ ನನಗ್ ಗೊತ್ತಿಲ್ಲ ರೀ ಭಾಗ್ಯ ನಿನಗೂ ಹೇಳ್ತಾ ಇದ್ದೀನಿ ನೀನ್ ಓದ್ಬೇಕು ಅಂತ ಅಡಿಗೆ ವಿಷಯದಲ್ಲಿ ಏನಾದ್ರು ಏರುಪೇರು ಮಾಡ್ದಿಯೋ ನಾನ್ ಸುಮ್ನಿರಲ್ಲ ನಮ್ ರಾಜಂಗೆ ಈ ಪುಡಿ ಚಿತ್ರನ ಗೊಜ್ಜಿನ ಚಿತ್ರನ ಇದೆಲ್ಲ ಆಗ್ಬರಲ್ಲಮ್ಮ ಕುಸುಮ ಇಷ್ಟೆಲ್ಲ ಆದ್ಮೇಲೆ ಅನುಭವ ಯೋಚಿಸ್ತೀಯಲ್ಲ ನೀನು ಹೌದು ರೀ ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ದು ಜಗತ್ನಲ್ಲಿ ಎಲ್ಲಾರು ನನ್ ಹಾಗೆ ಎಲ್ಲಾ ತಾಯಿಂದ್ರು ಅವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಬೇಕಾದ್ರೆ ಭಾಗ್ಯ ಅಂತ ಕೇಳಿ ಕೇಳಿ ಅವಳು ಅವಳು ಅಷ್ಟೇ 24 ಗಂಟೆ ಅವಳ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಗುಂಡಣ್ಣ ಸರಿ ಊಟ ಮಾಡಿದ್ನೋ ಇಲ್ವೋ ತನ್ವಿಗೆ ಹಾಕಿರೋ ಡಬ್ಬಿ ಇಷ್ಟ ಆಯ್ತೋ ಇಲ್ವೋ ಇಬ್ರು ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದ್ರೋ ಇಲ್ವೋ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ ಇಲ್ವೇನೆ
ಯೋಚನೆ ಮಾಡಲ್ವೇನೆ ನೀನು? ಹೋ ಅತ್ತೆ, ಏ ಜೋರಾಗಿ ಹೇಳು. ಯೋಚನೆ ಮಾಡ್ತೀನಿ ಅತ್ತೆ. ನನಗೆ ಗುಣ್ಣಣ್ಣ ಬಂಗಾರಿ ಇಬ್ರು ಊಟ ಮಾಡಲಿಲ್ಲ ಅಂದ್ರೆ ಬೇರೆ ಏನು ತೋಚದೇ ಇಲ್ಲ ತಲೆಗೆ.